ವಾಸ್ತವ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಿನ್ನೆ ಬೆಂಗಳೂರಲ್ಲಾದಂತ ಮ್ಯಾಚ್, ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾ 5ನೇ T20 ಮ್ಯಾಚ್ ಒಂಥರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ ಅಂತ ಹೇಳಬೇಕು. ಅಂಪೈರ್ಗಳ ಕಾಂಟ್ರವರ್ಸಿ, ಟೀಮ್ ಅಪ್ ಆಗೋಗ್ಬಿಟ್ರು ಅಂಪೈರ್ಸ್, ಇಂಡಿಯಾನ ಗೆಲ್ಲಿಸ್ಬೇಕು ಅಂತ ಅಂಪೈರ್ಸ್ಗಳು ಫೇವರ್ ಮಾಡಿದ್ರು ಇಂಡಿಯಾಗೆ. ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ, ಇಂಡಿಯನ್ ಅಂಪೈರ್ಸ್ ಇರೋದ್ರಿಂದ ಇವರು ಹೆಲ್ಪ್ ಮಾಡಿದ್ದಾರೆ ಅಂತ ಇಂಡೈರೆಕ್ಟ್ ಅಲ್ಲ ಡೈರೆಕ್ಟ್ ಆಗಿ ನಿನ್ನೆ ಕಾಮೆಂಟ್ರಿ ಮಾಡಬೇಕಾದ್ರೆ ಯಾರಾದರೂ ಬ್ಲೇಮ್ ಮಾಡಿರೋದನ್ನು ನೋಡಿದ್ದೀರಾ? ಅದನ್ನ ಮಾಡಿದರೆ ಮ್ಯಾಟಿವ್ ಹ್ಯಾಡನ್ ಅವರು, ಅದೇನೋ ಗೊತ್ತಿಲ್ಲ ಆಗಿರೋ ಮ್ಯಾಟಿವ್ ಹ್ಯಾಡನ್ಗೆ ಆ ಪಾಕಿಸ್ತಾನದ ಚಾಡಿ ಇನ್ನ ಬಿಟ್ಟೋಗಿಲ್ಲ ಅಂತ ಕಾಣಿಸುತ್ತೆ. ಪಾಕಿಸ್ತಾನಕ್ಕೆ ಹೋಗಿದ್ದೇ ಹೋಗಿದ್ದು, ಪಾಕಿಸ್ತಾನದವ್ರ ಚಾಡಿ ಬಂದಿದ್ದೇ ಬಂದಿದ್ದು ಇವರಿಗೆ. ಪಾಪ ಆಸ್ಟ್ರೇಲಿಯನ್ ಕ್ರಿಕೆಟರ್ ಥರ ಇರ್ತಿಲ್ಲ ಇವರು, ಯಾಕೋ ಪಾಕಿಸ್ತಾನಿ ಕ್ರಿಕೆಟರ್ಸ್ ಏನು ಹೇಳ್ತಾರೋ ಅದೆಲ್ಲ ಚಾಡಿ ಎಲ್ಲ ಬಂದ್ಬಿಟ್ಟಿದೆ ಅವ್ರ ತಲೆಗೆ, ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು. ಹೌದು, ಅಲ್ಲಿ ಅಂಪೈರ್ಸ್ಗಳೇನು 100% ಎಲ್ಲ ಟೈಮನ್ನು ಕೂಡ ಅವ್ರು ಕರೆಕ್ಟಾಗೇ 100% ಪ್ರಿಸೈಸ್ ಆಗಿ ಡಿಸಿಷನ್ ಮಾಡ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಆಗುತ್ತದೆ. ಇಂಡಿಯಾ ಕಡೆ ಏನಾದರೂ ಆಗಿರ್ಬೋದು ಫೇವರು, ಅದು ಆಸ್ಟ್ರೇಲಿಯಾ ಕಡೆ ಏನಾದರೂ ಆಗಿರ್ಬೋದು ಫೇವರ್. ಅಂದರೆ ಒಬ್ರಿಗೆ ಫೇವರ್ ಅಂತ ಆಗಲ್ಲ, ಒಬ್ರು ಅಗೇನ್ಸ್ಟ್ ಡಿಸಿಷನ್ ಹೋಗಿರ್ಬೋದು. ಹೌದು, ಡಿಸಿಷನ್ ಅಗೇನ್ಸ್ಟ್ ಹೋಯಿತು. ಎಕ್ಸ್ಪೆಷಲಿ ಲಾಸ್ಟ್ ಓವರಲ್ಲಿ 2 ಸಲ ಟೀಮ್ ಅಪ್ ಹಾಕಿದ್ರೆ ಅಂಪೈರ್ಸ್ ಇಂಡಿಯನ್ ಜೊತೆಗೆ ಟೀಮ್ ಅಪ್ ಆಗ್ಬಿಟ್ಟು ಇಂಡಿಯನ್ ಗೆಲ್ಸೋ ತರ ಆಡ್ತಾ ಇದ್ದಾರೆ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ನ ಕಾಮೆಂಟ್ರಿ ಮಾಡ್ಬೇಕಾದ್ರೆ ಮ್ಯಾಟಿವ್ ಹ್ಯಾಡನ್ ಅವರು ಕೊಟ್ಟಿದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ. ಇವ್ರು ಎಂತ ಕಾಮೆಂಟೇಟರ್ ಗುರು? ಹೌದು, ಒಂಥರ ಆ ಥರ ಸೀನ್ ನಿಮಗೆ ಕಾಣಿಸಿರ್ಬೋದು, ಬಟ್ ಆದರೂ ನೀವು ಕಾಮೆಂಟ್ರಿ ಮಾಡ್ತಿರೋದು, ನೀವು ಯಾವ ಪರ್ಸ್ಪೆಕ್ಟಿವಿಂದ ಕಾಮೆಂಟ್ರಿ ಮಾಡಿದ್ರ, ಆಸ್ಟ್ರೇಲಿನ ಸಪೋರ್ಟ್ ಮಾಡ್ಕೊಂಡು ಅಲ್ಲಿ ಕಾಮೆಂಟ್ರಿನ ಮಾಡಿದ್ರೆ, ಅಥವಾ ಸಪೋರ್ಟ್ ಮಾಡ್ಕೊಂಡು ನಿಮಗೆ ಕಾಮೆಂಟ್ರಿ ಮಾಡೋಕೆ ಹೋಗಬೇಕು? ಇಲ್ಲಿ ಅಂಪೈರ್ಸ್ಗಳು ಸಪೋರ್ಟ್ ಮಾಡಿದ್ರಂತೆ ಅವರೇ ಊಹೆ ಮಾಡಿಕೊಂಡು ಅಲ್ಲಿ ಆಸ್ಟ್ರೇಲಿಯಾಗೆ ಕಾಮೆಂಟ್ರಿ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹೌದು, ಅವ್ರ ದೇಶದಿಂದಲೇ ಬಂದಿದ್ದಾರೆ ಮ್ಯಾಟಿವ್ ಹ್ಯಾಡನು, ಅವರೇನು ಬೇರೆ ದೇಶದಿಂದ ಬಂದಿಲ್ಲ. ಹೌದು, ಸಪೋರ್ಟ್ ಅಂತೂ ಒಳಗಡೆ ಖಂಡಿತ ಇದ್ದೇ ಇರ್ಬೋದನ್ನ ಆಚೆ ಆಗ್ತಾ ಇದಾರಲ್ಲ. ಸೊ ಅದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಸೊ ಕಾಮೆಂಟೇಟರ್ ನ್ಯೂಟ್ರಲ್ ಆಗಿ ಮಾತಾಡಬೇಕಾಗಿರೋದು ಅವರ ಕರ್ತವ್ಯ. ನ್ಯೂಟ್ರಲ್ ಆಗಂತೂ ನಿನ್ನೆ ಮ್ಯಾಟಿವ್ ಹ್ಯಾಡನ್ ಮಾತಾಡಲಿಲ್ಲ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು, ಹಂಗಾಗ್ತಿದೆ ಹಿಂಗಾಗ್ತಿದೆ, ಅಂಪೈರ್ಸ್ ಟೀಮ್ ಅಪ್ ಆಗ್ಬಿಟ್ಟು ಇಂಡಿಯಾನ ಗೆಲ್ಲಿಸ್ತಾ ಇದಾರೆ ಅಲ್ಲ. ಅದೇ ಪಾಕಿಸ್ತಾನಿ ಕ್ರಿಕೆಟರ್ಸ್ಗಳು, ಎಕ್ಸ್ ಕ್ರಿಕೆಟರ್ಸ್ಗಳು ನಾರ್ಮಲಿ ಇದನ್ನು ಹೇಳೋದನ್ನ ನೋಡಿದ್ದೀವಿ. ICC ಅವ್ರಿಗೆ ಇದು ಮಾಡ್ತಾ ಇದೆ, ಫೇವರ್ ಮಾಡ್ತಾ ಇದೆ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ, ಆ ಥರ ಈ ಥರ ಅಂತೆಲ್ಲ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ICCನೇ ಅವ್ರಿಗೆ ಹೆಲ್ಪ್ ಮಾಡಿದೆ, ICCನ ಹೆಲ್ಪ್ ಮಾಡ್ತದೆ ಅಂತ. ಇವಾಗ ಇವ್ರು ಬಂದು ಹೇಳ್ತಿದ್ದಾರೆ ಅಂಪೈರ್ಸ್ ಹೆಲ್ಪ್ ಮಾಡಿದ್ರು, ಅಂಪೈರ್ಸ್ ಹೆಲ್ಪ್ ಮಾಡಿದ್ರು ಅಂತ ಎಲ್ಲ ನಮಗೆ ಹೆಲ್ಪ್ ಮಾಡೋಂಗಿದ್ರೆ ಎಲ್ಲನೂ ನಾವೇ ಗೆದ್ಬಿಡ್ತಿದ್ವಿ ಅಲ್ಲ ಅವರು. ಮತ್ತೆ ಟೂರ್ನಮೆಂಟು ಸೀರೀಸ್ಗಳೆಲ್ಲ ಆಡುವಂಥ ಅಗತ್ಯತೆಯೇ ಇರ್ತಿಲ್ಲ. ಮ್ಯಾಟಿವ್ ಹ್ಯಾಡನ್ ಏನು ಹೇಳಿದರು ಅಂತಂದರೆ, ಅದೇ ಆ ಒಂದು ವೈಡ್ ಹೋಯಿತು, ವೈಡ್ ಹೋಗಿಲ್ಲ, ಇನ್ಫ್ಯಾಕ್ಟ್ ವೈಡ್ನ ಕೊಡಲಿಲ್ಲ. ಅದು ಮ್ಯಾಟಿವ್ ವೈಡ್ ಅವರು ಬ್ಯಾಟಿಂಗ್ ಆಡಿದ್ರು, ಲಾಸ್ಟ್ ಓವರ್ 10 ರನ್ ಬೇಕಾಗಿದ್ದು. ಹರ್ಷದೀಪ್ ಸಿಂಗ್ ಅವರ ಬೌಲಿಂಗಲ್ಲಿ ಇನ್ಫ್ಯಾಕ್ಟ್ ಫಸ್ಟ್ ಬೌಲ್ ಅಂತ ಕಾಣಿಸುತ್ತೆ, ಅದು ಬೌನ್ಸರ್ ಹಾಕಿದ್ರು, ಅದು ತಲೆ ಹೈಟಲ್ಲಿ ಹೋಯಿತು ಬಾಲು, ತಲೆ ಇಟ್ಟು ಅಥವಾ ಸ್ವಲ್ಪ ಮೇಲ್ಗಡೆ ಹೋಯಿತು ಅಂತ ಅಂದ್ಕೊಳ್ಳಿ, ಅದು ವೈಡ್ ಆಗಿತ್ತು. ಮ್ಯಾಟಿ ವೇಡ್ ಅವರ ಹೈಟಿಗೆ ಅದು ವೈಡ್ ಏನೇ, ಯಾಕಂದ್ರೆ ಸ್ವಲ್ಪ ಕುಳ್ಳುಗಿರುವಂಥ ಬ್ಯಾಟರು. ಸೊ ವೈಡ್ ಅಂತಲೇ ಕನ್ಸಿಡರ್ ಮಾಡಬೇಕಾಯಿತು, ಅದನ್ನು ವೈಡ್ ಅಂತ ಕನ್ಸಿಡರ್ ಮಾಡಲಿಲ್ಲ. ಅಲ್ಲಿ ಅಂಪೈರ್ ಸ್ವಲ್ಪ ಫ್ಲಾ ಇತ್ತು ಅಂತ ಹೇಳ್ಬೋದು, ಅದೇನೋ ಒಪ್ಕೊಬೋದು. ಅಂಪೈರ್ದು ಫ್ಲಾ ಇದೆ, ಅಂಪೈರ್ಸು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅದು ಕೇಳಲು ಒಂಥರ ಅರ್ಥ ಇದೆ. ಎವಿಡೆಂಟ್ ಆಗಿದೆ ವೈಡ್ ಇದೆ ಅಂತ ಹೇಳೋದು ಅದೊಂಥರ ಇದೆ, ಬಟ್ ಟೀಮ್ ಅಪ್ ಆಗ್ತಿದೆ ಅನ್ನೋದು ಸಿಕ್ಕಾಪಟ್ಟೆ ಒಂಥರ ಟ್ರಿಗರಿಂಗ್ ಪಾಯಿಂಟು ನಮ್ಮ ಇಂಡಿಯನ್ಸ್ಗೆ, ಕಾಮೆಂಟ್ರಿ ಕೇಳ್ತಾ ಇದ್ದಂಥ ಇಂಡಿಯನ್ಸ್ಗೆ. ಇಲ್ಲೇನು ಅಷ್ಟೊಂದು ಟ್ರಿಗರ್ ಆಗಿಲ್ಲ, ಬಟ್ ಸೆಕೆಂಡ್ ಟೈಮ್ ಇದು ಯಾವಾಗಾಯಿತು, ಮ್ಯಾಟಿ ವೇಡವರು ಔಟ್ ಆದರು, ಅದಾದಮೇಲೆ ಡಾಟ್ ಬಾಲ್ಸ್ ಆಗಿತ್ತು, ಆಮೇಲೆ ಎಲಿಸ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ರು, ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಹೊಡಿತಾರೆ, ಇನ್ಫ್ಯಾಕ್ಟ್ ಕಾಟನ್ ಬೋರ್ಡ್ ಆಗುವಂಥ ಚಾನ್ಸ್ ಕೂಡ ಇತ್ತು, ಕ್ಯಾಚ್ ಹಿಡಿದ್ರೆ ಅದು ಔಟ್ ಇತ್ತು, ಬಟ್ ಕ್ಯಾಚ್ ಹಿಡಿಯುವಂಥ ಬಾಲ್ ಅಲ್ಲ ಅದು. ಅದು ಹರ್ಷದೀಪ್ ಸಿಂಗ್ ಅವರ ಬೆರಳಿಗೆ ಟಚ್ ಆಗಿ ಅಂಪೈರ್ಗೆ ಅದು ಹಿಟ್ ಆಯಿತು ಬಾಲು. 9 ರನ್ ಬೇಕಿತ್ತು, 2 ಬಾಲು ಇತ್ತು. ಸೊ ಅವಾಗಾದಂಥ ಸೀನ್, ಅವಾಗಾದಂಥ ಕಾಂಟ್ರವರ್ಸಿ ಇದು. ಆ 4 ಏನೋ ಬಂದ್ಬಿಟ್ಟಿತ್ತು ಅಂತಂದರೆ ಆಸ್ಟ್ರೇಲಿಯಾ ಏನೋ ಗೆದ್ದುಬಿಟ್ಟಿರೋದು. ಲಾಸ್ಟ್ ಬಾಲ್ ಏನೋ ಒಂದು ಬೌಂಡ್ರಿ ಬೇಕಾಗಿತ್ತು, ಅದನ್ನು ಹೊಡೆದ್ಬಿಟ್ಟಿರೋದು ಆಸ್ಟ್ರೇಲಿಯಾ. ಅಟ್ಲೀಸ್ಟ್ ತಯಾರು ಆಗಿರೋದು, ಅಂದರೆ ಡ್ರಾರ ಸೂಪರ್ ಓವರ್ ಆಗಿರೋದು, ಅದಾಗಿರೋದು ಇದಾಗಿರೋದು, ಅಥವಾ 6 ಹೊಡೆದ್ಬಿಟ್ಟು ಗೆಲ್ಸ್ಬಿಡ್ತಿದ್ವಿ ಲಾಸ್ಟ್ ಬಾಲು, ಅದು ಇದು ಅಂತೆಲ್ಲ ಸೀನ್ಗಳು ಇವರು ಇಟ್ಕೊಂಡಿರು ಅಂತ ಕಾಣಿಸುತ್ತೆ ಒಳಗಡೆನೆ. ಬಟ್ ಇಲ್ಲಿ ಅಂಪೈರ್ನ ಬ್ಲೇಮ್ ಮಾಡಿದ್ರೆ, ಅಂಪೈರು ಬಾಲ್ ಟಚ್ ಆಯ್ತಲ್ಲ, ಇನ್ಫ್ಯಾಕ್ಟ್ ಅದು ಹೆಂಗೆ ಬಂತು ಅಂದರೆ ಬಾಲು, ವಿಡಿಯೋನ ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ ಡೌನ್ ಡಿಸ್ಕ್ರಿಪ್ಷನ್, ಬೇಗರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೀವು. ಅದನ್ನು ಜಿಯೋ ಸಿನಿಮಾದವರು ಕೂಡ ಹೇಳಿದರೆ, ತೋರಿಸಿದ್ರೆ, ಎವಿಡೆಂಟಾಗಿ ತೋರಿಸಿದರೆ ಬಾಲ್ ಫಸ್ಟ್ ಎಲ್ಲಿಗೆ ಬಿತ್ತು ಅಂತ. ಅಂಪೈರ್ ಅಂದ್ರೆ ತಪ್ಪಿತ್ತು, ಅಂಪೈರ್ ಬೇಕು ಅಂತ ಏನಾದರೂ ಇದನ್ನ ಬಾಲ್ನ ತಡೆದ್ರ ಅಂತ. ಇನ್ಫ್ಯಾಕ್ಟ್ ಅದು ಬಾಲ್ ಸ್ಟ್ರೈಟಾಗಿ ಬರೀತು, ಹರ್ಷದೀಪ್ ಸಿಂಗ್ ಅವರ ಕೈಗೆ ಬಾಲ್ ಬಿದ್ದುಬಿಟ್ಟು ಸ್ವಲ್ಪ ಅಲ್ಲಿ ಸ್ಪೀಡ್ ಕೂಡ ಕಟ್ ಡೌನ್ ಆಯಿತು. ಅಲ್ಲಿ ಏನು 4 ಏನು ಹೋಗ್ತಿಲ್ಲ, ಅಲ್ಲಿ ಕ್ಲೋಸಲ್ಲೇ ನಿಲ್ಲಿಸ್ಕೊಂಡಿರು ಸೂರ್ಯಕುಮಾರ್ ಯಾದವ್ ಅವರು, ಲಾಂಗ್ ಆನ್ ಮತ್ತು ಲಾಂಗ್ ಆಫ್ನ ಕ್ಲೋಸ್ ಆಗಿ ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡಿದ್ರು, ಏನು ವೈಡಾಗಿ ನಿಲ್ಲಿಸ್ಕೊಂಡಿರಲ್ಲ. ಇನ್ಫ್ಯಾಕ್ಟ್ ಅದು ಸ್ಪೀಡ್ ಕಟ್ ಡೌನ್ ಆದಾದ್ಮೇಲೆ ಅದು ಖಂಡಿತ 4 ಅಂತೂ ಖಂಡಿತ ಹೋಗ್ತಾ ಇರಲಿಲ್ಲ. ಸೊ ಅವ್ರಿಗೇನೋ ಒಂದು ಭ್ರಮೆ ಇತ್ತು ಅಂತ ಕಾಣ್ತಿದ್ದೆ ಮ್ಯಾಟಿ ವೇಡಾಗೆ ಹೆಡನ್ಗೆ ಅದು 4 ಹೋಗ್ತಾ ಇತ್ತು ಅಂತ, ಯಾಕಂದ್ರೆ ಕೈಗೆ ಬಿದ್ದಿತ್ತು ಆಲ್ರೆಡಿ, ಸ್ಪೀಡ್ ಸ್ವಲ್ಪ ಕಟ್ ಡೌನ್ ಆಗಿತ್ತು. ಆ ಕೈಗೆ ಸ್ಟ್ರೈಟಾಗಿ ಹೋಗ್ತಿದ್ದಂಥ ಬಾಲು ಕೈಗೆ ಬಿದ್ದು ಸ್ವಲ್ಪ ಡಿವಿಯೇಷನ್ ತಗೊಂಡಂತೆ, ಅಂಪೈರ್ ಕೂಡ ಹಿಂಗೆ ಮೂವ್ ಆಗಿದ್ರು, ಸ್ಟ್ರೈಟ್ ಬರುತ್ತೆ ಅಂತ ಕೂಡ ಹಿಂಗೆ ಮೂವ್ ಆದರು. ಸೊ ಅದು ಡಿವಿಯೇಷನ್ ತಗೊಂಡು ಅಂಪೈರ್ಗೆ ಹೋಗಿಬಿಡಿತ್ತು. ಅದ್ರಲ್ಲಿ ಅಂಪೈರ್ ತಪ್ಪು ಏನು ನನಗಂತೂ ಗೊತ್ತಾಗ್ತಿಲ್ಲ. ಅಂಪೈರ್ ಸ್ಟ್ರೈಟ್
ಸ್ಟ್ರೈಟಾಗಿ ಬರ್ತಾ ಇದ್ದಂತ ಬಾಲ್ಗೆ ನಿಂತ್ಕೊಂಡಿದ್ರು, ಅವ್ರು ಮೂವ್ ಆದ್ರು. ಅದೇ ಟೈಮಿಗೆ ಅರ್ಶದೀಪ್ ಸಿಂಗ್ ಅವ್ರನ್ನೂ ಕೂಡ ಅವ್ರ ಕೈನ ಟಚ್ ಮಾಡಿದ್ರು, ಅದು ಕೂಡ ಡಿವೈಟ್ ಆಯಿತು, ಅಂಪೈರ್ ಕಡೆನೇ ಡಿವೈಟ್ ಆಯಿತು. ಅವ್ರೇನು ಮಾಡ್ತಾರೆ ಇಲ್ಲಿ, ಟೀಮ್ ಅಪ್ ಆಗೋಗ್ಬಿಟ್ರು ಅಂಪೈರ್ಸ್ಗಳು ಇಂಡಿಯಾನ ಗೆಲ್ಸೋದಕ್ಕೆ ಅನ್ನೋದು ನನ್ನ ಪ್ರಕಾರ ಅದು ಒಂದು ರಾಂಗ್ ಡಿಸಿಷನ್ ಆಗಿರ್ಬೋದು, ಒಂದು ಫಾಲ್ಸ್ ಅವ್ರು ನೋಡಿರೋ ನೋಡಿಲ್ವೋ ಕರೆಕ್ಟಾಗಿ ಅಂಪೈರು ಒಟ್ಟಲ್ಲಿ ಅದನ್ನು ತೊಗೊಬೇಕಾಗಿತ್ತು, ಡಿಸಿಷನ್ ತೊಗೊಂಡಿದ್ರು ಅಷ್ಟೇ. ಅದು ವೈಡ್ ಕಾಲು, ಅದು ವೈಡ್ ಅಂತಲೇ ಕನ್ಸಿಡರ್ ಮಾಡಬೇಕಾಗಿತ್ತು. ಬಟ್ ಅದೊಂದು ಡಿಸಿಷನ್ ಏನೋ ಬಿಡಿ, ಅದೊಂಥರ ಎಗೇನ್ಸ್ಟ್ ಹೋಯ್ತು ಆಸ್ಟ್ರೇಲಿಯಾಗ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿದ್ದೇನು ಅಂತಂದರೆ, ಇವ್ರು ಟೀಮ್ ಅಪ್ ಆಗಿಬಿಟ್ಟು ಇಲ್ಲಿ ಬಾಲ್ನ ರೆಸ್ಟ್ರಿಕ್ಟ್ ಮಾಡಿಬಿಟ್ರು, ಅದು ಫೋರ್ ಆಗೋ ಅಂತ ಬಾಲು. ಫೋರ್ ಆಗಿತ್ತು ಅಂದರೆ ಕಥೆನೇ ಬೇರೆ ಇರೋದು. ಅಂಪೈರು ಇಲ್ಲಿ ಬಾಲ್ನ ತೆರೆದುಬಿಟ್ರು, ಫೋರ್ನ ತೆರೆದುಬಿಟ್ರು ಅಂತ ಸಿಕ್ಕಾಪಟ್ಟೆ ಸೀನ ಕ್ರಿಯೇಟ್ ಮಾಡಿದ್ರು. ಅದೇ ಆ ಪಾಕಿಸ್ತಾನದ ಚಾಡಿ ಇದೆಯಲ್ಲ, ಅದೆಲ್ಲಿಂದ ಹೋಗ್ಬೇಕು ಹೇಳಿ, ಅದು ಹಂಗೆ ಕಂಟಿನ್ಯೂ ಆಗಲೇಬೇಕಲ್ವಾ. ಅದಕ್ಕೋಸ್ಕರ ಆ ಥರ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಒಂದು ವೇಳೆ ಅಂಪೈರ್ ಸ್ಟ್ರೈಟಾಗಿ ಬರ್ತಾ ಇರೋಂಥ ಬಾಲ್ಗೆ ಮೂವ್ ಆಗದಂಗೆ ಅಲ್ಲೇ ನಿಂತ್ಕೊಂಡಿತ್ತು, ಸ್ಟಾಗ್ನೇಟ್ ಆಗಿ ನಿಂತ್ಕೊಂಡಿತ್ತು ಅಂದರೆ ಏನೋ ಬಿಡುಗರು ಅಂಪೈರು ಏನೋ ಇದು ರೆಸ್ಟ್ರಿಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂಪೈರು ಮೂವ್ ಆಗ್ತಿದ್ದಾರೆ, ಬಾಲ್ ಅವ್ರ ಕೈಗೆ ತಾಕೊಂಡು ಆ ಕಡೆ ಡಿವೈಟ್ ಆಗಿಬಿಟ್ಟು ಬಂದು ಹೊಡೆದಿರೋದಕ್ಕೆ ಇವ್ರು ಈ ಥರ ಎಲ್ಲ ಮಾತಾಡ್ತಾರೆ ಅಂತಂದರೆ ಅವ್ರನ್ನ ನಿಲ್ಲಿಸ್ಬೇಕಾಗಿತ್ತು. ಅವ್ರಿಗೆ ಡಿವೈಟ್ ಆಗಿ ಬಂದು ಬಿದ್ದಿದ್ದರೆ ಗೊತ್ತಾಗಿರೋದು ಬಾಲು, ಯಾರು ಇಲ್ಲಿ ತಡೆದು ನಿಲ್ಲಿಸಿ ಇಂಡಿಯಾಗೆ ಮ್ಯಾಚ್ನ ಗೆಲ್ಲಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಇವ್ರನ್ನ ಸೋಲೋದನ್ನ ಕಣ್ ತುಂಬ್ಕೊಳೋದಕ್ಕೆ ನೋಡ್ತಾ ಇದ್ದಾರೆ. ಅಲಾಗರೋ ನಾವೇನು ಚಿಲ್ಡ್ರನ ಮಕ್ಕಳ, ನಾವು ಮಾಡಂಗಿದೆ ಅದನ್ನ ಫೈನಲ್ ಮ್ಯಾಚಲ್ಲೇ ಮಾಡ್ತಾ ಇದ್ವಿ, ಇದ್ಯಾವುದೋ ಸೀರೀಸಲ್ಲಿ ಯಾವುದೋ ಸೀರೀಸ್ ಗೆದ್ದಿರೋ ಅಂಥ ಮ್ಯಾಚಲ್ಲಿ ಈ ಥರ ಮಾಡ್ತಾರೆ ಗರೋ. ನೀವು ಕಾಮೆಂಟಲ್ಲಿ ಹಾಕಿ ಮ್ಯಾಟಿವ್ ಹೇಳನ್ಗೆ ಈ ಥರ ಒಂದು ಥಾಟ್ ಪ್ರೋಸೆಸ್ಸು, ಯಾರಿಗೂ ಬರದೇ ಇರೋಂಥ ಥಾಟ್ ಪ್ರೋಸೆಸ್ಸು ಇವ್ರಿಗೆ ಏನಕ್ಕೆ ಬಂತು ಅಂತ ಕಾಮೆಂಟಲ್ಲಿ ಹಾಕಿ. ಸಿಗೋಣ ಮುಂದೆ ನೋಡಿದ್ವಿ ಬಾಬಾ.